ಅವರಿಗೆ ಬಜೆಟ್ ಸೂಟ್ಕೇಸ್ ಹಸ್ತಾಂತರವಾಗಿದೆ ಎನ್ನುವಂತಹ ಮಾಹಿತಿ ಇದೆಲ್ಲ ಎವ್ರಿ ಇಯರ್ ನಡೆಯತಕ್ಕಂತ ಫಾರ್ಮಾಲಿಟೀಸ್ ಆರ್ಥಿಕ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಅವರು ಹಸ್ತಾಂತರವನ್ನ ಮಾಡಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪನ ಅವರಿಗೆ ಆ ಸೂಟ್ಕೇಸ್ ಅನ್ನು ಬಜೆಟ್ ಪ್ರತಿ ಇರುವಂತ ಸೂಟ್ಕೇಸ್ ಅನ್ನು ಅಪರ ಮುಖ್ಯ ಕಾರ್ಯದರ್ಶಿ ಐನೆಸ್ ಪ್ರಸಾದ್ ಅವರು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಈಗಾಗಲೇ ಇನ್ನೇನು ಕೆಲವೇ ಹೊತ್ತಿನಲ್ಲಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ತೆರಳುತ್ತಾ ಇದ್ದಾರೆ ಸಿಎಂ ಗೆ ಆರತಿ ಬೆಳಗಿದ ಸಚಿವೆ ಶಶಿಕಲಾ ಜೊಲ್ಲೆ ಮತ್ತು ಶಾಸಕಿಯರು ಮಹಿಳಾ ದಿನಾಚರಣೆಯ ಅಂಗವಾಗಿ ಈ ಸರ್ತಿ ಈ ಪದ್ಧತಿ ಶಾಸಕಿ ರೂಪಾಲಿ ನಾಯಕ್ ಎಂಎಲ್ಸಿ ಭಾರತಿ ಶೆಟ್ಟಿ ಅವರು ಮುಖ್ಯಮಂತ್ರಿಗೆ ಆರತಿಯನ್ನ ಬೆಳಗಿ ಶುಭ ಹಾರೈಸಿದ್ದಾರೆ ಈ ಬಾರಿಯ ಬಜೆಟ್ ಎಲ್ಲರಿಗೂ ಅನುಕೂಲವಾಗುವ ರೀತಿಯಲ್ಲಿ ಇರಲಿ ಎಲ್ಲರಿಗೂ ಶ್ರೇಯಸ್ಕರವಾಗುವ ರೀತಿಯಲ್ಲಿ ಇರಲಿ ಅಂತ ಮಹಿಳಾ ಶಾಸಕಿಯರೆಲ್ಲರೂ ಕೂಡ ಯಡಿಯೂರಪ್ಪನವರಿಗೆ ಇವತ್ತು ಶುಭವನ್ನ ಕೋರಿದ್ದಾರೆ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಬಜೆಟ್ ಸೂಟ್ಕೇಸ್ ಕೂಡ ಲಭ್ಯವಾಗಿದೆ ಮೊದಲಿಗೆ ಅವರು ಶೇಷಾದ್ರಿಪುರಂನಲ್ಲಿ ಇರತಕ್ಕಂತ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಸೂಟ್ಕೇಸ್ ಅನ್ನು ಇರಿಸಿ ಪೂಜೆಯನ್ನ ಮಾಡುತ್ತಾರೆ ಅದಾದ ನಂತರ 11:30 ರ ವೇಳೆಗೆ ಸಚಿವ ಸಂಪುಟ ಸಭೆ ಕೂಡ ನಡೆಯುತ್ತೆ ಬಜೆಟ್ ಗೆ ಅನುಮೋದನೆಯನ್ನ ಪಡೆದುಕೊಂಡು ಅದಾದ ನಂತರ ಅವರು ವಿಧಾನಸಭೆಗೆ ಆಗಮಿಸುತ್ತಾರೆ 12:05 ಯಮಗಂಡ ಕಾಲ ಮುಗಿದ ನಂತರ ಶುಭ ಅಭಿಜಿನ್ ಲಗ್ನವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬಜೆಟ್ ಮಂಡನೆಗೋಸ್ಕರ ಸೊ ಬಜೆಟ್ ಮಂಡನೆ ಸಂದರ್ಭದಲ್ಲೂ ಕೂಡ ಯಾವುದೇ ಅಡ್ಡಿ ಆತಂಕಗಳು ಬರಬಾರದು ಅಂತ ಯಡಿಯೂರಪ್ಪನವರು ಈ ಸರ್ತಿ ಬಜೆಟ್ನಲ್ಲಿ ಮಾತ್ರ ಆರಂಭದಿಂದಲೂ ಒಂದು ಹಿಂಟ್ ಕೊಡ್ತಾ ಬಂದರು ಹೋದಲ್ಲಿ ಬಂದಲ್ಲಿ ಮಾತನಾಡಬೇಕಾದ್ರೆ ಮಾಧ್ಯಮದವ್ರ ಜೊತೆ ಆದಾಯ ಕೊರತೆ ಇದೆ ರಾಜ್ಯದ ಬೊಕ್ಕಸಕ್ಕೆ ದುಡ್ಡು ಬರ್ತಾ ಇಲ್ಲ ಸಾಕಷ್ಟು ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನು ಹೇಳಿಕೊಂಡೇ ಬಂದಿದ್ದಾರೆ ಜೊತೆಗೆ ನಿನ್ನೆ ಮೊನ್ನೆ ಅವರು ಮಾತನಾಡಿದ ವಿಚಾರ ಹೆಚ್ಚುವರಿ ತೆರಿಗೆ ಇಲ್ಲ ಅಂತ ಓಕೆ ಯಡಿಯೂರಪ್ಪನವ್ರ ಮನೆಯಿಂದ ಹೊರಬರ್ತಾ ಇರತಕ್ಕಂಥದ್ದನ್ನ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ ಶಶಿಕಲಾ ಜೊಲ್ಲೆ ರೂಪಾಲಿ ನಾಯಕ್ ಅವರೆಲ್ಲರೂ ಕೂಡ ಬಂದಿದ್ದಾರೆ ಯಡಿಯೂರಪ್ಪನವರಿಗೆ ಶುಭ ಕೋರ್ತಾ ಇದ್ದಾರೆ ಜೊತೆಗೆ ಕೃಷಿ ಸಚಿವ ಬಿಸಿ ಪಾಟೀಲ್ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಎಲ್ಲರೂ ಕೂಡ ಯಡಿಯೂರಪ್ಪನವರಿಗೆ ಹಸಿರು ಶಾಲ ಹಾಕೊಂಡೇನೆ ಬಜೆಟ್ ಅನ್ನು ಮಂಡಿಸ್ತಾರೆ ರಾಜ್ಯದ ಮುಖ್ಯಮಂತ್ರಿ ಅಲ್ವಾ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಹಿಳೆಯರ ಶುಭವನ್ನ ಕೋರಿದ್ದಾರೆ ಅದು ಶ್ರೇಯಸ್ಕರಣೆ ಸರ್ ಮಹಿಳೆಯರಿಂದ ಹಿಂದೆ ಮಹಿಳೆಯರಿಗೆ ಇವತ್ತಾದ್ರೂ ಪ್ರಾತಿನಿಧ್ಯ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲ ಅಕ್ಕ ತಂಗಿಯರಿಗೆ ತಾಯಂದಿರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ ಈ ಬಜೆಟ್ನಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡೋ ಪ್ರಯತ್ನ ಮಾಡಿದ್ದೇನೆ ಅನ್ನೋ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೇನೆ ಬಜೆಟನ್ನು 12:05 ಕರೆಕ್ಟಾಗಿ ಮಂಡನೆ ಮಾಡ್ತೇನೆ ಅದಕ್ಕೆ ಮುಂಚೆ 15 ನಿಮಿಷ ಮುಂಚೆ ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆ ಸಮಾಲೋಚನೆ ಮಾಡಿ ಬಜೆಟ್ ಮಂಡನೆ ಯಾವ್ಯಾವ ಇಲಾಖೆಗಳಿಗೆ ಒತ್ಕೊಟ್ಟಿದ್ರೆ ಸರ್ ಇದರಲ್ಲಿ ಮೇನಾಗಿ ಅಲ್ಲ ಬಜೆಟ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಆರ್ಥಿಕ ಸಂಕಷ್ಟ ಹಿನ್ನೆಲೆಯಲ್ಲಿ ಸರ್ ಆರ್ಥಿಕ ಸಂಕಷ್ಟ ಹಿನ್ನೆಲೆ ಎಷ್ಟು ವ್ಯತ್ಯಾಸ ಬರುತ್ತೆ ಸರ್ ಆರ್ಥಿಕ ಸಂಕಷ್ಟ ಹಿನ್ನೆಲೆಯಲ್ಲಿ ಎಷ್ಟು ವ್ಯತ್ಯಾಸ ಬರುತ್ತೆ ಬಜೆಟ್ ಮಂಡನೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಶಾಸಕಿಯರೆಲ್ಲರೂ ಕೂಡ ಶುಭ ಕೋರ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸಿದ್ದೀರಿ ಮಹಿಳೆಯರಿಗೆ ಆದ್ಯತೆ ಇರುತ್ತೆ ಅಂತಕ್ಕಂಥ ಸುಳಿವನ್ನ ಕೂಡ ಅವರು ಈಗ ಕೊಟ್ಟಿದ್ದಾರೆ ಬಜೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಯಾವ್ಯಾವ ವಿಚಾರದಲ್ಲಿ ಎಲ್ಲೆಲ್ಲಿ ಮಹಿಳೆಯರಿಗೆ ಆದ್ಯತೆಯನ್ನು ಕಲ್ಪಿಸಿಕೊಡ್ತಾರೆ ಅಂತಕ್ಕಂಥದ್ದನ್ನ ನೋಡಬೇಕು ಸಂಪುಟದಲ್ಲಿ ಯಾರೇ ಮುಖ್ಯಮಂತ್ರಿ ಆದಾಗಲೂ ಕೂಡ ಸಂಪುಟದಲ್ಲಿ ಒಬ್ಬರು ಅಥವಾ ಮ್ಯಾಕ್ಸಿಮಮ್ ಇಬ್ಬರು ಮಹಿಳಾ ಮಂತ್ರಿಗಳಿರ್ತಾರೆ ತಾಯಂದಿರಿಗೆ ಆರ್ಥಿಕ ಶುಭಾಶಯಗಳನ್ನು ಕೋರ್ತೇನೆ ಈ ಬಜೆಟ್ನಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡೋ ಪ್ರಯತ್ನ ಮಾಡಿದ್ದೇನೆ ಅನ್ನೋ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೇನೆ ಬಜೆಟನ್ನು 12:05 ಕರೆಕ್ಟಾಗಿ ಮಂಡನೆ ಮಾಡ್ತೇನೆ ಅದಕ್ಕೆ ಮುಂಚೆ 15 ನಿಮಿಷ ಮುಂಚೆ
ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆ ಸಮಾಲೋಚನೆ ಮಾಡಿ ಬಜೆಟ್ ಮಾಡಿ.